ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಸಾಧಾರಣ ಕಾಲದ 26ನೇ ಭಾನುವಾರದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಆಮಂತ್ರಣವನ್ನು ನೀಡುತ್ತಾ ಇದ್ದೇನೆ ಆಂಗ್ಲ ಭಾಷೆಯ ಕಾಳಿದಾಸನೆನಿಸಿಕೊಂಡ ವಿಲಿಯಂ ಶೇಕ್ಸ್ಪಿಯರ್ ನಾಲ್ಕು ದುಃಖಾಂತಗಳನ್ನು ಟ್ರಾಜಿಡೀಸ್ ನಾಟಕಗಳನ್ನು ಬರೆದಿದ್ದಾನೆ ಅದರಲ್ಲಿ ಮ್ಯಾಕ್ಬೆತ್ ಒಥೆಲ್ಲೊ ಹ್ಯಾಮ್ಲೆಟ್ ಮತ್ತು ಕಿಂಗ್ ಲಿಯರ್ ಈ ನಾಟಕದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆಯನ್ನು ಚಿತ್ರಿಸ್ತಾನೆ ಕಿಂಗ್ ಲಿಯರ್ ಒಬ್ಬ ರಾಜನಾಗಿ ಆತನಿಗೆ ವಾರಸುದಾರನಿಲ್ಲ ಎಂಬ ಚಿಂತೆ ಕಾಡಿತ್ತು ಆತನಿಗೆ ಮೂವರು ಹೆಣ್ಣು ಮಕ್ಕಳಿದ್ದಾರೆ ಮೂವರನ್ನು ಕೂಡ ಆತ ಪ್ರೀತಿಸ್ತಾನೆ ಆದರೆ ತನಗೆ ವಾರಸುದಾರನಿಲ್ಲ ಎಂಬ ಕೊರಗು ಒಂದು ದಿನ ಈ ಮೂರು ಹೆಣ್ಣು ಮಕ್ಕಳನ್ನು ಕರೆದು ಮೊದಲನೆಯವಳನ್ನು ಕೇಳ್ತಾನೆ ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀಯ ಮೊದಲನೆಯ ಮಗಳು ಹೇಳ್ತಾಳೆ ಸಮುದ್ರ ಎಷ್ಟೊಂದು ವಿಶಾಲವಾಗಿ ಇರೋದು ಗೊತ್ತಿದೆ ಅದರ ಆಳ ಅಗಲ ಗೊತ್ತಿದೆ ಅಷ್ಟೊಂದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾಳೆ ಎರಡನೆಯ ಮಗಳಿಗೆ ಈ ಕಿಂಗ್ ಲಿಯರ್ ಕೇಳ್ತಾನೆ ಮಗಳೇ ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀಯ ಆಕೆ ಹೇಳ್ತಾಳೆ ಆಕಾಶವನ್ನು ನೋಡು ಅದೆಷ್ಟೊಂದು ಅಗಲವಾಗಿದೆ ವಿಶಾಲವಾಗಿದೆ ಅಷ್ಟೊಂದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾಳೆ ಈಗ ಮೂರನೆಯ ಮಗಳ ಸರದಿ ಮೂರನೆಯ ಮಗಳಿಗೆ ಆತ ತುಂಬ ಪ್ರೀತಿ ಮಾಡಿ ಬೆಳೆಸಿದಂತಹ ಮಗಳು ಆಕೆಯನ್ನು ಆತ ಕೇಳ್ತಾನೆ ಮಗಳೇ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಮಗಳು ಹೇಳ್ತಾಳೆ ಅಪ್ಪ ನೀನು ನನ್ನನ್ನು ತುಂಬ ಪ್ರೀತಿಸಿದೀಯಾ ನನಗೆ ತಿಳಿದೇ ಇದೆ ಆದರೆ ಒಂದು ದಿನ ನಾನು ಮದುವೆ ಆದ ಮೇಲೆ ಆ ವಿವಾಹ ಮಾಡಿಕೊಂಡ ಪುರುಷನನ್ನು ನಾನು ಪ್ರೀತಿಸಬೇಕು ಹಾಗಾಗಿ ನನ್ನ ಪ್ರೀತಿ ವಿಭಜನೆಯಾಗುತ್ತೆ ಅಂತ ಹೇಳ್ತಾಳೆ ರಾಜ ಸಿಡಿಮಿಡಿಗೊಂಡ ಕಡುಕೋಪಗೊಂಡ ಎರಡು ಹೆಣ್ಣು ಮಕ್ಕಳಿಗೆ ತನ್ನ ಆಸ್ತಿಯನ್ನು ವಿಭಜಿಸಿ ಕೊಡ್ತಾನೆ ಮೂರನೆಯ ಮಗಳಿಗೆ ಕೊಡಲಿಲ್ಲ ಮೊದಲನೆಯ ಮಗಳು ಮತ್ತು ಎರಡನೆಯ ಮಗಳಲ್ಲಿ ತನ್ನ ವೃದ್ಧಾಪ್ಯವನ್ನು ರಾಜ ಕಳೀತಾನೆ ದಿನಗಳು ಉರುಳಿತು ವರ್ಷಗಳು ಉರುಳಿದಾಗ ರಾಜ ಅಸ್ವಸ್ಥನಾಗ್ತಾನೆ ಕಾಲು ನೋವು ಅಥವಾ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡು ಬಳಲ್ತಾನೆ ಆಗ ಒಂದು ದಿನ ಈ ಎರಡೂ ಹೆಣ್ಣು ಮಕ್ಕಳು ಆತನಿಗೆ ತಮ್ಮ ಮನೆಗಳಿಂದ ಹೊರಗಡೆ ಹಾಕ್ತಾರೆ ಕೊನೆಗೆ ಈ ಸುದ್ದಿ ಈ ಕೊನೆಯ ಮಗಳಿಗೆ ತಲುಪುತ್ತೆ ಕೊನೆಯ ಮಗಳು ಬಂದು ಆತನ ಶುಶ್ರೂಷೆಯನ್ನು ಮಾಡ್ತಾಳೆ ಮಾತ್ರವಲ್ಲ ಆತನನ್ನು ನೋಡ್ಕೊಳ್ತಾಳೆ ಅಂತ ನಾವು ಕಿಂಗ್ ಲಿಯರ್ ಎಂಬ ದುಃಖಾಂತ ನಾಟಕದಲ್ಲಿ ನಾವು ಓದಿ ತಿಳ್ಕೊಳ್ತೀವಿ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ ನಾವು ವಾಕ್ ದ ಟಾಕ್ ಎಂಬ ಮಾತನ್ನು ಕೇಳಿದ್ದೀವಿ ಕೊಟ್ಟ ಮಾತನ್ನು ತಪ್ಪಿ ನಡೆಯಬಾರದು ಕೊಟ್ಟ ಮಾತನ್ನು ತಪ್ಪಿ ನಡೆದಲ್ಲಿ ಮೆಚ್ಚನ ಪರಮಾತ್ಮನು ಎಂಬ ಪುಣ್ಯಕೋಟಿಯ ಕಥೆಯೂ ಕೂಡ ನಮಗೆ ತಿಳಿದಿದೆ ಹಾಡು ಕೂಡ ನಮಗೆ ತಿಳಿದಿದೆ ಕೊಟ್ಟ ಮಾತನ್ನು ತಪ್ಪಿ ನಡೆದಾಗ ದೇವರು ಮೆಚ್ಚಲೊಲ್ಲರು ಕೊಟ್ಟ ಮಾತನ್ನು ತಪ್ಪಿ ನಡೆಯುವುದು ತರವಲ್ಲ ಎಂದು ಇಂದಿನ ವಾಚನಗಳು ನಮಗೆ ತಿಳಿಸ್ತಾ ಇವೆ ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿಕೊಳ್ಳಿ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಳ್ಳಿ ಕೊಟ್ಟ ಮಾತುಗಳನ್ನು ತಪ್ಪದೆ ಪಾಲಿಸಿ ಎಂಬ ಸಂದೇಶ ನೇರವಾಗಿ ಇಂದಿನ ವಾಚನಗಳಲ್ಲಿ ನಮಗೆ ವೇದ್ಯವಾಗ್ತಾ ಇದೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೀವಿ ಎರಡು ಮಕ್ಕಳ ಸಾಮತಿಯಲ್ಲಿ ನಾವು ನೋಡ್ತೀವಿ ಇಬ್ಬರು ಮಕ್ಕಳು ಮೊದಲನೆಯ ಮಗ ಮತ್ತು ಎರಡನೆಯ ಮಗ ಮೊದಲನೆಯ ಮಗ ದ್ರಾಕ್ಷಿ ತೋಟಕ್ಕೆ ಹೋಗು ಅಥವಾ ತೋಟಕ್ಕೆ ಹೋಗು ಎಂದಾಗ ನಾನೊಲ್ಲೆ ಅಂತ ಹೇಳ್ತಾನೆ ಮನಸ್ಸು ಬದಲಾಯಿಸಿ ಪುನಃ ಹೋಗ್ತಾನೆ ಎರಡನೇ ಮಗ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಆತ ಹೋಗೋದಿಲ್ಲ ಪ್ರಭು ಯೇಸು ಕ್ರಿಸ್ತರು ಈ ಕಪಟತನವನ್ನು ಇಷ್ಟಪಡುವ ದೇವರಲ್ಲ ಕಪಟಿಗಳನ್ನು ಅವರು ಖಂಡಿಸಿದ್ರು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೀವಿ ಅವರು ಫರಿಸಾಯರನ್ನು ಧರ್ಮಶಾಸ್ತ್ರಿಗಳನ್ನು ಈ ಸದ್ದುಕಾಯರನ್ನು ಖಂಡಿಸ್ತಾರೆ ನಿಮಗಿಂತಲೂ ಮುಂಚಿತವಾಗಿ ಈ ವೇಶ್ಯರು ಸುಂಕ ವಸೂಲಿಗಾರರು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಪ್ರಭು ಯೇಸು ಕ್ರಿಸ್ತರು ಕಪಟಿಗಳನ್ನು ಪ್ರೀತಿಸದೆ ಪಾಪಿಗಳನ್ನು ಪ್ರೀತಿಸಿದ್ರು ಪಾಪಿಗಳನ್ನು ಪ್ರೀತಿಸುವ ಸಲುವಾಗಿ ಪ್ರಭು ಯೇಸು ಕ್ರಿಸ್ತರು ಈ ಸಂದೇಶವನ್ನು ಆ ಫರಿಸಾಯರು ಸದ್ದುಕಾಯರು ಧರ್ಮಶಾಸ್ತ್ರಿಗಳಿಗೆ ಹೇಳ್ತಾರೆ
ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಹೌದು ಎಂದ ಮೇಲೆ ಅದನ್ನು ನಾನು ನೆರವೇರಿಸಬೇಕು, ನಾನು ಸರಿ ಎಂದ ಮೇಲೆ ನಾನು ಅದನ್ನು ನೆರವೇರಿಸಬೇಕು. ನಾವು ನೋಡ್ತೀವಿ ಪ್ರವಾದಿಗಳೆಲ್ಲ ದೇವರ ಸಂದೇಶವನ್ನು ಪಡೆದುಕೊಂಡು ಶುಭ ಸಂದೇಶವನ್ನು ಬೋಧಿಸುವೆಂದಾಗ ನಾನೊಲ್ಲೆ ಎಂಬ ನಕಾರಾತ್ಮಕ ಉತ್ತರವನ್ನು ಕೊಡ್ತಾರೆ. ಮನಸ್ಸು ಪರಿವರ್ತನೆ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ಪುನಃ ದೇವರ ವಾಕ್ಯವನ್ನು ನೆರವೇರಿಸಿದ್ರು. ನಾವು ಮತ್ತಾಯನ ಶುಭ ಸಂದೇಶ 10:37-38 ಓದ್ತೀವಿ. ನನ್ನ ನಾಮದ ನಿಮಿತ್ತ ಯಾರಾದರೂ ತನ್ನ ತಂದೆ ತಾಯಿ ಬಂಧು ಬಳಗ ಮನೆ ಮಠವನ್ನ ತ್ಯಜಿಸಿದ್ದಲ್ಲಿ ಅವನಿಗೆ 100 ಮಡಿ ಸಂಭಾವನೆಯನ್ನ ಕೊಡ್ತೇನೆ. ದೇವರ ವಾಗ್ದಾನ, ದೇವರ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿಕ್ಕಿದೆ ಎಂಬ ಸಂದೇಶ ನಾವು ಆಲಿಸಿದ್ದೀವಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಕೊಟ್ಟ ಮಾತಿಗೆ ತಪ್ಪದೆ ನಡೆದುಕೊಂಡರು, ಅದನ್ನೇ ಅವರಿಂದು ನಮಗೂ ಕೂಡ ತಿಳಿಸುತ್ತಿದ್ದಾರೆ ಎಂಬ ಸಂದೇಶವನ್ನು ನಾವು ಧ್ಯಾನಿಸುವಾಗ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ. ಎಜೆಕಿಯೇಲ್ ಪ್ರವಾದಿ ಆ ಇಸ್ರಾಯೇಲರನ್ನು ಎಚ್ಚರಿಸ್ತಾ ಇದ್ದಾರೆ. ದೇವರು ಕೊಟ್ಟ ಮಾತಿಗೆ ತಪ್ಪದೆ ಪುನಃ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿಕೊಳ್ಳಿ, ಹಿಂತಿರುಗಿ ಎಂಬ ಪ್ರಶ್ನೆಯನ್ನ ಆ ಪ್ರವಾದಿಯ ಮೂಲಕ ದೇವರು ಅವರಿಗೆ ವೇದ್ಯಗೊಳಿಸಿ ಅದಕ್ಕೆ ಉತ್ತರವನ್ನ ಕೂಡ ಕಂಡುಹಿಡಿಯಲು ಸಹಾಯ ಮಾಡುವಾಗ ಆ ಜನರು ದೇವರನ್ನ ದೂಷಿಸ್ತಾರೆ. ದೇವರು ನ್ಯಾಯವಾದಿ ಅಲ್ಲ, ನ್ಯಾಯಬದ್ಧವಾಗಿ ನಮ್ಮನ್ನು ನಡೆಸಿಕೊಳ್ಳಿಲ್ಲ. ಪ್ರವಾದಿ ಆ ಜನರಿಗೆ ಎಚ್ಚರಿಸೋದನ್ನು ನಾವು ಆಲಿಸಿದ್ದೀವಿ. ದೇವರು ನ್ಯಾಯಬದ್ಧವಾಗಿದ್ದಾರೆ, ಅವರು ವಿಶ್ವಾಸಕ್ಕೆ ಅರ್ಹರಾಗಿದ್ದಾರೆ, ಕೊಟ್ಟ ಮಾತನ್ನ ತಪ್ಪದೆ ನಡೆಸುವ ದೇವರಾಗಿದ್ದಾರೆ. ಹಾಗಾಗಿ ನೀವು ಹಿಂತಿರುಗಬೇಕು. 2 ಆಜ್ಞೆಗಳನ್ನು ಇಂದಿನ ಮೊದಲನೇ ವಾಚನದಲ್ಲಿ ಪ್ರವಾದಿ ಎಜೆಕಿಯೇಲ್ ಅವರಿಗೆ ನುಡಿಯೋದನ್ನು ನಾವು ಆಲಿಸಿದ್ವಿ. ಮೊದಲನೇದಾಗಿ, ಒಳ್ಳೆಯವರು ಒಳ್ಳೆತನವನ್ನು ಬಿಟ್ಟು ಜೀವಿಸದೇ ಇರಲಿ. 2, ಕೆಟ್ಟವರು ಕೆಟ್ಟತನವನ್ನು ಬಿಟ್ಟು ಒಳ್ಳೆಯತನಕ್ಕೆ ಬರಲಿ, ಅವರೆಲ್ಲರೂ ಕೂಡ ಸಂರಕ್ಷಣೆಯನ್ನು ಪಡೆಯುವರು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸಂರಕ್ಷಣೆಯನ್ನು ಪಡೆಯೋದಾದರೂ ಹೇಗೆ ಎಂಬ ಪ್ರಶ್ನೆಗೆ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನುಡಿತಾರೆ. ದೇವಸ್ವರೂಪಿ ತಾನಾಗಿದ್ದರೂ ಆತ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ನರಮಾನವನಿಗೆ ಸರಿಸಮಾನನಾಗಿ ನಮ್ಮಂತೆ ಜೀವಿಸಿದ ಮಾತ್ರವಲ್ಲ, ಆತನನ್ನ ದೇವರು ಉನ್ನತಿಗೆ ಏರಿಸಿದರು. ಕಾರಣ, ಆತ ದೇವರ ಚಿತ್ತಕ್ಕೆ ಮಣಿದರು, ದೇವರಿಗೆ ಕೊಟ್ಟ ಮಾತನ್ನ ಅವರು ನೆರವೇರಿಸಿದರು. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಿದ್ದೇವಾ ಎಂಬ ಪ್ರಶ್ನೆ. ನಾವು ಕೂಡ ಆ ಸದ್ದುಕಾಯರಂತೆ ಫರಿಸಾಯರಂತೆ ಜೀವಿಸುತ್ತಿದ್ದೇವಾ ಎಂಬುದು ಇನ್ನೊಂದು ಪ್ರಶ್ನೆ. ನಾವು ಆ ಫರಿಸಾಯರಂತೆ ಸದ್ದುಕಾಯರಂತೆ ಜೀವಿಸೋದಾದರೆ ದೇವರು ಅರ್ಥಾತ್ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕಪಟಿಗಳು ಅಂತ ಹೇಳಿ ದೂಷಿಸ್ತಾ ಇದ್ದಾರೆ. ಹೀಗಿರುವಾಗ ನಾನು ಕೊಟ್ಟ ಮಾತಿಗೆ ತಪ್ಪೋದಾದರೆ ದೇವರು ನನ್ನನ್ನು ಪ್ರೀತಿಸಲೊಲ್ಲರು. ಹೀಗಿರುವಾಗ ನಾವು ನಮ್ಮ ಸ್ನಾನ ದೀಕ್ಷೆ ಸಂದರ್ಭದಲ್ಲಿ ನೋಡ್ತೀವಿ, ಎಷ್ಟೋ ಸಲ ನಮ್ಮ ತಂದೆ ತಾಯಿಂದರು, ಜ್ಞಾನ ತಂದೆ ತಾಯಿಗಳು ನಮ್ಮ ಪರವಾಗಿ ಎಸ್ ಅಂತ ಹೇಳ್ತಾರೆ. ಗುರುಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಎಸ್ ಅಂತ ಹೇಳ್ತಾರೆ. ಆ ಎಸ್ ಅನ್ನುವಂಥ ಪ್ರಶ್ನೆ ನಮ್ಮ ಜೀವನದಲ್ಲಿ ನಾವು ನೆರವೇರಿಸದ ಪಕ್ಷದಲ್ಲಿ ನಾವು ಫರಿಸಾಯರಂತೆ ಸದ್ದುಕಾಯರಂತೆ ನಾವು ಕಪಟಿಗಳು. ಪಾಪ ನಿವೇದನೆ ಸಂಸ್ಕಾರದಲ್ಲಿ ನಾವು ನೋಡ್ತೀವಿ, ನಾವು ಇನ್ನು ಮುಂದೆ ಪಾಪವೇ ಮಾಡುವುದಿಲ್ಲ ಎಂದು ದೃಢ ಪ್ರತಿಜ್ಞೆ ಮಾಡ್ತೀವಿ. ದೃಢ ಪ್ರತಿಜ್ಞೆ ಮಾಡಿದ ಮೇಲೂ ಕೂಡ ನಾವು ಅದನ್ನು ಅನುಸರಿಸದೆ ನಡೆದಲ್ಲಿ ನಾವು ಆ ಹಿಪೋಕ್ರಿಟ್ಸ್, ಕಪಟಿಗಳು. ನಾವು ಪರಮಪ್ರಸಾದವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಆಮೇನ್ ಅಂತ ನಾವು ಹೇಳ್ತೀವಿ. ಆಮೇನ್ ಅಂದರೆ ಹಾಗೆ ಆಗಲಿ, ದೇವರ ಚಿತ್ತಕ್ಕೆ ಹಾಗೆ ಆಗಲಿ ಅಂತ ಹೇಳುವಾಗ ನಾನು ದೇವರ ಚಿತ್ತದಂತೆ ನಡೆಯದ ಪಕ್ಷದಲ್ಲಿ ನಾನು ಒಬ್ಬ ಫರಿಸಾಯ, ಧರ್ಮಶಾಸ್ತ್ರಿಗಳಂತೆ ಪ್ರಭು ನನ್ನನ್ನು ಕಪಟಿ ಎಂದು ಕರೆಯುವವರು ಖಂಡಿತವಾಗಿಯೂ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಆ ಮೊದಲ ಮಗನಂತೆ ಪಶ್ಚಾತ್ತಾಪಪಟ್ಟು ದೇವರತ್ತ ಹಿಂದಿರುಗುವುದಾದರೆ ದೇವರು ನಮ್ಮನ್ನು ಅಲಂಗಿಸ್ತಾರೆ. 2ನೇ ಮಗನಂತೆ ಸರಿ ಎಂದು ಅದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ದೇವರು ನಮ್ಮನ್ನು ದೂರೀಕರಿಸ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಅನುಗ್ರಹ ಆಶೀರ್ವಾದಗಳು ನಮ್ಮ ಮೇಲೆ ಇಳಿದು ಬರಬೇಕಾದಲ್ಲಿ ನಾವು ವಿಧೇಯರಾಗಿ ದೇವರ ಚಿತ್ತಕ್ಕೆ ಮಣಿಯಬೇಕು. ಆ ವಿಧೇಯತೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯದೆ ನಾವು ಜೀವಿಸೋದಾದರೆ ದೇವರು ನಮ್ಮನ್ನು ಹರಸುವರು, ಆಶೀರ್ವದಿಸುವರು. ದಯಾಮಯ ದೇವರ ಅನುಗ್ರಹ ಆಶೀರ್ವಾದಗಳು ನಮ್ಮೆಲ್ಲರ ಮೇಲಿರಲಿ. ಆಮೆನ್.